Hello friends, ellarigu namaskara. Rekha Aduge channel ge swagata. Please nam channel na subscribe maadi aage pakkadalliro bell icon kuda click maadkoli. Bani ivattu nan maartaranta recipe ondu sulubavagi manele temple style sambar andre devasthanagalalli maaduvanta sambar na naavu easy aagi hege maadodanta nodana. Idu maadodu sulba, idakke bekaago ingredients nodko barana. Illi 1 cup agashtu togri bele tagondidini adar jothege ondu 3 uli tomato tagondidini eradannu cooker alli ondu 3 cup agashtu neer haki svalpa arshana pudi haki cooker alli just 2 whistle cooks itkondidini andre base itkondidini sumar 1 cup agashtu ide iga masala pudi madodakke bedi machine ke ondu 6 tagondidini guntur machine ke ondu 2 hage ondu ardha tablespoon akki ondu 1/4 teaspoon menthe ondu 1/4 teaspoon menasu ondu ardha teaspoon agashtu jeerge illi ondu ardha tablespoon agashtu kadle bele uddin bele eradu tagondidini 1 tablespoon agashtu dhaniya kaalu tagondidini matte akki ardha tablespoon idella pudi madodakke hage illi ಹುಣಸೇನ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೇನ ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವು ಬೇಕಾಗುತ್ತೆ ಸೊ ಆದಷ್ಟು ಹಸಿ ಕರಿಬೇವು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಮತ್ತೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ತೆಂಗಿನಕಾಯನ್ನ ತುರಿದಿಟ್ಕೊಂಡಿದ್ದೀನಿ ತುರಿಯೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಇಟ್ಕೋಬೋದು 1 ಟೇಬಲ್ ಸ್ಪೂನ್ ಆಗಷ್ಟು ಬೆಲ್ಲ ಬೇಕಾಗುತ್ತೆ ಹಾಗೆ ಇಲ್ಲಿ ಇದಕ್ಕೆ ನೋಡಿ ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆನು ಒಂದೇ ಒಂದು ಗುಂಟೂರ್ ಮೆಣಸಿನಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಆಗೋಷ್ಟು ಎಣ್ಣೆ ಈಗ ಇದಕ್ಕೆ ತರಕಾರಿ ಬೇಕಾಗುತ್ತೆ ತರಕಾರಿಯಲ್ಲಿ ನಾನು ಇವತ್ತು ಸಾಂಬಾರು ಸೌತೆಕಾಯಿ ತಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಸೌತೆಕಾಯಿ ತಗೊಂಡಿದ್ದೀನಿ ಒಂದು ಬದನೆಕಾಯಿ ಬೇಕಾಗುತ್ತೆ ಇಲ್ಲಿ ಸಿಹಿ ಗೆಣಸು ತಗೊಂಡಿದ್ದೀನಿ ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ಸೊ ಸಿಹಿ ಕುಂಬಳಕಾಯಿ ಒಂದು ಕಾಲು ಭಾಗದಷ್ಟು ಕಟ್ ಮಾಡಿ ಅದ ಮೇಲೆ ಇರೋ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಮುಳ್ಳಂಗಿ ಮತ್ತು ಒಂದು 2 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ ನುಗ್ಗೆಕಾಯಿ ಕೂಡ ಅಷ್ಟೇ ಒಂದು ನುಗ್ಗೆಕಾಯಿ ದೊಡ್ಡದು ಅದನ್ನು ಚಿಕ್ಕ ಚಿಕ್ಕದಾಗಿ ಮೇಲೆ ಇರೋಂಥ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಈಗ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಸೊ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ತರಕಾರಿನೆಲ್ಲ ಚೆನ್ನಾಗಿ ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಎಲ್ಲ ತರಕಾರಿ ಹಾಕ್ಕೊಂಡು ಜಸ್ಟ್ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಇಷ್ಟವಾಗಿರುವಂಥ ತರಕಾರಿ ಕೂಡ ಹಾಕೋಬೋದು ಆದರೆ ಇಲ್ಲಿ ದೇವಸ್ಥಾನ ಟೈಪ್ ಸಾಂಬಾರು ಮಾಡೋದಾಗಿರೋದ್ರಿಂದ ಸಿಹಿ ಕುಂಬಳಕಾಯಿ ಮತ್ತು ಸಾಂಬಾರು ಸೌತೆಕಾಯಿ ಎರಡೂ ಯೂಸ್ ಮಾಡಲೇಬೇಕು ಅದು ಯೂಸ್ ಮಾಡಿದ್ರೆ ನಿಮಗೆ ಆ ಟೇಸ್ಟ್ ಬರೋದು ಇಲ್ಲ ನಾವು ಮನೇಲಿ ನಾರ್ಮಲ್ ತರಕಾರಿಯಲ್ಲಿ ಮಾಡ್ತೀರಂದರೆ ಅದಷ್ಟು ಟೇಸ್ಟ್ ಬರೋಲ್ಲ ಆದರೆ ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಲೇಬೇಕಾಗುತ್ತೆ ನೀವು ಕುಂಬಳಕಾಯಿ ಆದರೂ ಯೂಸ್ ಮಾಡಿ ಇಲ್ಲಾಂದರೆ ಸಾಂಬಾರು ಸೌತೆಕಾಯಿ ಆದರೂ ಯೂಸ್ ಮಾಡಿ ನಾನು ಎರಡೂ ಹಾಕ್ಕೊತಾ ಇದ್ದೀನಿ ಈ ಥರ ತರಕಾರಿಯಲ್ಲಿ ಹಾಕಿ ಸಾಂಬಾರು ಮಾಡಿದಾಗ ನೀವು ಜನ ಜಾಸ್ತಿ ಇದ್ದಾಗ ಮಾಡ್ಕೋಬೇಕಾಗುತ್ತೆ ಸೊ ನೀವಿಬ್ಬರು ಮೂವರಿದ್ದಾಗ ಮಾಡಿದ್ರೆ ತುಂಬ ವೇಸ್ಟ್ ಆಗುತ್ತೆ ಯಾಕಂದರೆ ಸಾಂಬಾರು ಮತ್ತು ಸೂಪರ್ ಆಗಿರುತ್ತೆ ಸೊ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಆದಷ್ಟು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಸಾಂಬಾರು ಇದನ್ನು ಒಂದು 10-15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ತರಕಾರಿ ಬೇಗನೆ ಬೆಂದೋಗುತ್ತೆ ಅದಕ್ಕಂದ್ಬಿಟ್ಟು ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಂತ ಏನಿಲ್ಲ ಕುಕ್ಕರಲ್ಲಿ ಬೇಯಿಸ್ಕೋಬೇಕಂದ್ರೆ ಜಸ್ಟ್ 1 whistle ಬೇಯಿಸ್ಕೊಳ್ಳಿ ಇವಾಗ ನಾನು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಗುಂಟೂರು ಒಂದು 2-3 ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಂಡು ಜಸ್ಟ್ 1 teaspoon ಎಣ್ಣೆ ಹಾಕ್ಕೊಂಡಿದ್ದನ್ನು ಫ್ರೈ ಮಾಡ್ಕೊತೀನಿ ಅದ್ರ ಜೊತೆಗೆ ಒಂದು 1/4 teaspoon ಆಗೋಷ್ಟು ಮೆಣಸು ಮೆಂತ್ಯೆ ಮತ್ತು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಹಾಕ್ಕೊಂಡು ಜಸ್ಟ್ ಲೈಟ್ ಘಮ ಬರೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರೋ ಥರ ನೀವು ಫ್ರೈ ಮಾಡೋಕ್ಕೇನು ಹೋಗೋಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಅಕ್ಕಿನೂ ಮತ್ತು ಧನಿಯಾ ಕಾಳು ಹಾಕೊತ ಇದ್ದೀನಿ ಇದು ಕೊನೆಯಲ್ಲಿ ಹಾಕ್ಕೊಳ್ಳಿ ಇದು ಕೊನೆಯಲ್ಲಿ ಹಾಕ್ಕೊಂಡು ಒಂದು 30 seconds ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕೊತ ಇದ್ದೀನಿ ಮತ್ತು ನಾನು ನಿಮಗೆ ಮಂಗಳೂರು ಸ್ಟೈಲ್ ಸಾಂಬಾರು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮ್ಗೆ ಎಲ್ಲ ಥರ ರೆಸಿಪಿ ನನ್ನ ಚಾನಲಲ್ಲಿ ಸಿಗುತ್ತೆ ಇವಾಗ ಇದೆಲ್ಲ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ತೆಂಗಿನಕಾಯಿ ಹಾಕೊತ ಇದ್ದೀನಿ ತೆಂಗಿನಕಾಯಿ ನೀವು ಹಸಿದಿದ್ರೂ ಹಾಕೋಬೋದು ಸೊ ಡ್ರೈ ತೆಂಗಿನಕಾಯಿ ಇದ್ರೂ ಹಾಕೋಬೋದು ಹಸಿದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕೊಂಡು ಜಸ್ಟ್ ಒಂದು 30 seconds ಫ್ರೈ ಮಾಡ್ಕೊಳ್ಳಿ ಸಾಕು 1 ನಿಮಿಷ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಸೊ ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಆರಕ್ಕೆ ಬಿಡಬೇಕು ಆರಿದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊತ ಇದ್ದೀನಿ ಇದನ್ನು ಫಸ್ಟು ಫುಲ್ಲು ಪೌಡ್ರು ಮಾಡ್ಕೊಳ್ಳೋಣಂದೆ ಪೌಡ್ರು ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಪೌಡ್ರು ಮಾಡ್ಕೊಬರ್ತೀನಿ ಇವಾಗ ನಾನು ನೋಡ್ತಾ ಇದ್ದೀರಲ್ಲ ಸೊ ಇವಾಗ ಇದನ್ನು ನಾನು ಪೌಡ್ರು ಮಾಡ್ಕೊಬಂದಿದ್ದೀನಿ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ಥರ ನುಣ್ಣಗೆ ಪೌಡ್ರು ಮಾಡಬೇಕಂತ ಏನಿಲ್ಲ ಸ್ವಲ್ಪ ತರತರಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು 30 seconds ಮಿಕ್ಸಿ ಮಾಡ್ಕೊತೀನಿ ಯಾಕಂದರೆ ಇದು ಕೂಡ ಅಷ್ಟೇ ನುಣ್ಣಗೆ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರತರಿಯಾಗಿರಬೇಕು ಮಸಾಲೆ ಆವಾಗ ಸಾಂಬಾರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ
ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ತರಕಾರಿ ಕೂಡ ಬೆಂದಿದೆ, ನೋಡ್ತಾ ಇರ್ಬೋದು. ತರಕಾರಿನೂ ಆದಷ್ಟು ನುಣ್ಣಗೆ ಬೇಯಿಸೋಕೆ ಹೋಗಬೇಡಿ, ಮಾಮೂಲಿ ಸಾಫ್ಟಾಗಿ ಬೆಂದರೆ ಸಾಕು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಬೇಯಿಸಿರೋಂಥ ಬೇಳೆನೂ ಟೊಮೊಟೊನೂ ಚೆನ್ನಾಗಿ ಮಸ್ಕೊಂಡಿದ್ದೆ, ಅದನ್ನು ಹಾಕ್ಕೊತ ಇದ್ದೀನಿ. ಇದಕ್ಕೆ ಮೇನ್ ಏನಂದರೆ ಬೆಲ್ಲನೂ ಬೇಕಾಗುತ್ತೆ, ಸ್ವೀಟ್ನ ಅಂಶ. ಸೊ ಸಿಹಿ ಕುಂಬಳಕಾಯಿ ಹಾಕಿರ್ತೀರಿ, ಆದ್ರೂ ಬೆಲ್ಲ ಹಾಕಬೇಕು, ಅವಾಗೇ ನಿಮ್ಗೆ ಆ ಟೇಸ್ಟ್ ಬರೋದು. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತ ಇದ್ದೀನಿ. ಸೊ ಮಸಾಲೆ ನೀವು ನೋಡ್ಕೊಂಡು ರುಬ್ಕೊಳ್ಳಿ, ಜಾಸ್ತಿ ಮಸಾಲೆ ಆದ್ರೂ ಸಾಂಬಾರ್ ಚೆನ್ನಾಗಿರಲ್ಲ. ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅದಕ್ಕೆ ತಕ್ಕಂತೆ ಮಸಾಲೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋದು ಸುಮಾರು ಒಂದು 7-8 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊತ ಇದ್ದೀನಿ, ಮತ್ತು ಹುಣಸೆ ಹುಳಿ ಕೂಡ ಹಾಕ್ಕೊತ ಇದ್ದೀನಿ. ನೀವು ಹುಳಿ ಜಾಸ್ತಿ ಬೇಡ, ಕಡಿಮೆ ಬೇಕಂದರೆ ಸೊ ಬೇರೆ ಟೊಮೊಟೊ ಯೂಸ್ ಮಾಡಿದ್ರೆ ಸಾಕು. ಸೊ ಇವಾಗ ಇದಕ್ಕೆಲ್ಲ ನೀರೆಲ್ಲ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮಿನಿಮಮ್ ಇದಕ್ಕೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಅಕಸ್ಮಾತ್ ಏನಾದರೂ ಖಾರ ಕಡಿಮೆ ಇದ್ದರೆ ಕೂಡ ನೀವು ಎಕ್ಸ್ಟ್ರಾ ಖಾರ ಪುಡಿ ಹಾಕ್ಕೋಬೋದು. ಸೊ ಸಾಂಬಾರು ಪುಡಿ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು ಎಲ್ಲ ಜಸ್ಟ್ ಫ್ರೈ ಮಾಡಿ ರುಬ್ಬಿರೋಂಥ ಫ್ರೆಶ್ ಆಗಿರೋ ಮಸಾಲೆ, ಒಳ್ಳೆ ಸೂಪರಾಗಿರುತ್ತೆ ಈ ಸಾಂಬಾರು. ಇದಕ್ಕೆ ಹಸಿ ಕರಿಬೇವು ಮತ್ತು ಉಪ್ಪು ಕೂಡ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿನಿಮಮ್ ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ನೊರೆ ಬರಬೇಕು, ಆ ಥರ ಕುದಿಸ್ಬೇಕು. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಆ ಥರ ಸ್ಮೆಲ್ ಸಖತ್ತಾಗಿರುತ್ತೆ. ಸೊ ನೀವೇನಾದರೂ ಒಂದ್ಸರಿ ಟ್ರೈ ಮಾಡಿದ್ರೆ ಈ ರೆಸಿಪಿನ ಖಂಡಿತ ನೀವು ಪರ್ಮನೆಂಟಾಗಿ ಇಟ್ಕೊತೀರೋ ನಿಮ್ಮ ಮೈಂಡಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಸ್ಪೆಷಲ್ ರೆಸಿಪಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಚೆನ್ನಾಗಿ ಕುದ್ದಿದ ಮೇಲೆ ಇದಕ್ಕೆ ಫೈನಲ್ ಟೇಚ್ ಒಗ್ಗರಣೆ ಕೊಡೋಣ. ಸೊ ಇದಕ್ಕೊಂದು 2 ಟೀಸ್ಪೂನ್ ಎಣ್ಣೆ ಹಾಕಿ ಹಾಕ್ಕೊಂಡಿದ್ದೆ. ಇದಕ್ಕೆ ಸಾಸಿವೆ ಮತ್ತು ಇಂಗು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಬೇಕಂದರೆ ಇದಕ್ಕೆ ಕರಿಬೇವು ಕೂಡ ಹಾಕ್ಕೋಬೋದು. ನಾನು ಕರಿಬೇವು ಆದಷ್ಟು ಹಸಿ ಕರಿಬೇವು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತ ಇದ್ದೀನಿ. ನೋಡಿ, ಆ ಥರ ಚುರ್ರ ಅನ್ಬೇಕು ಆ ಥರ ಸಾಂಬಾರ್ಗೆ ಹಾಕಿದಾಗ, ಆವಾಗ ಆ ಒಗ್ಗರಣೆ ಫ್ಲೇವರ್ ಸಾಂಬಾರಲ್ಲಿ ಹಾಗೇ ಇರುತ್ತೆ. ಇವಾಗ ಇದನ್ನು ಮತ್ತೆ ನೀವು ಕುದಿಸ್ಬೇಕಂತ ಏನಿಲ್ಲ. ಸೊ ಇದನ್ನು ಹಾಗೆ ಇಟ್ಟರೂ ಪರವಾಗಿಲ್ಲ, ನೀವು ಬೇಕಂದರೆ ಕುದಿಸ್ಕೋಬೋದು. ಆದರೆ ಒಗ್ಗರಣೆ ಸ್ಮೆಲ್ ಹಂಗೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ನೀವು ಇಷ್ಟಪಡೋದಾದರೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಸಾಂಬಾರು ನಿಮಗೆ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.